ಆಕಾಶವಾಣಿ ನಿತ್ಯ ವಿಜ್ಞಾನ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನಾಡಿನ ಮನೆ ಮನೆಗಳಿಗೆ ತಲುಪಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ ಪ್ರಸ್ತುತಿ ಸೋಮೇಶ್ವರ ನಾವು ಸುಳ್ಳನ್ನ ಏಕೆ ಹೇಳುತ್ತೇವೆ ನಾವು ಸುಳ್ಳನ್ನ ಹೇಳುತ್ತೇವೆ ಬಹುಶಃ ಸುಳ್ಳನ್ನು ಹೇಳದೇ ಇರುವವರು ಯಾರೂ ಇರಲಾರರು ವಾಸ್ತವತೆಯನ್ನು ನಾವು ಸತ್ಯ ಎಂದು ಕರೆಯುತ್ತೇವೆ ಈ ಸತ್ಯವನ್ನ ಹೇಳದಿರುವುದೇ ಸುಳ್ಳು ಮುಖ್ಯವಾಗಿ ಮಕ್ಕಳು ಸುಳ್ಳನ್ನ ಯಾಕೆ ಹೇಳುತ್ತಾರೆ ಎನ್ನುವುದನ್ನು ವಿವೇಚಿಸುವುದು ಸೂಕ್ತ ಸುಳ್ಳನ್ನು ಹೇಳಲು ಬಹುಶಃ ಎರಡು ಮುಖ್ಯವಾದ ಕಾರಣಗಳಿರುತ್ತವೆ ಮೊದಲನೆಯದು ಆ ಕ್ಷಣದಲ್ಲಿ ದೊರೆಯಬಹುದಾದ ಶಿಕ್ಷೆ ಅವಮಾನ ಅಹಿತ ಸನ್ನಿವೇಶದಿಂದ ರಕ್ಷಣೆಯನ್ನ ಪಡೆಯುವುದು ಸಾಮಾನ್ಯವಾಗಿ ಇಂತಹ ಸುಳ್ಳನ್ನು ವೈಟ್ ಲೈಸ್ ಹಸಿ ಸುಳ್ಳು ಅಥವಾ ಅಪಾಯರಹಿತವಾದ ಸುಳ್ಳು ಎನ್ನುತ್ತೇವೆ ಎರಡನೆಯದು ಪರಿಪೂರ್ಣ ಸ್ವಾರ್ಥಕ್ಕಾಗಿ ಹೇಳುವ ಸುಳ್ಳು ಎರಡು ವರ್ಷದ ಹೊತ್ತಿಗೆ ಮಾತನ್ನು ಕಲಿತ ಶೇಕಡಾ ಮೂವತ್ತರಷ್ಟು ಮಕ್ಕಳು ಸುಳ್ಳನ್ನ ಹೇಳಬಲ್ಲರು ಮೂರು ವರ್ಷಗಳಾಗುವಷ್ಟರಲ್ಲಿ ಶೇಕಡ ಐವತ್ತರಷ್ಟು ಮಕ್ಕಳು ಹಾಗೂ ನಾಲ್ಕು ವರ್ಷಗಳಾಗುವಷ್ಟರಲ್ಲಿ ಶೇಕಡಾ ಎಂಬತ್ತರಷ್ಟು ಮಕ್ಕಳು ಒಂದಲ್ಲ ಒಂದು ರೀತಿಯ ಸುಳ್ಳನ್ನು ಹೇಳಿರುತ್ತಾರೆ ಸುಳ್ಳನ್ನು ಹೇಳುವಾಗ ಮಕ್ಕಳ ಮನಸ್ಸಲ್ಲಿ ಎರಡು ವಿಚಾರಗಳಿರುತ್ತವೆ ಮೊದಲನೆಯದು ಶಾಲೆಯಲ್ಲಿ ಮಾರ್ಕ್ಸ್ ಕಾರ್ಡ್ ಕೊಟ್ಟಿರುವ ವಿಚಾರ ನನಗೆ ಮಾತ್ರ ತಿಳಿದಿದೆ ಅಮ್ಮನಿಗೆ ತಿಳಿದಿಲ್ಲ ಹಾಗಾಗಿ ನಾನು ಸುಳ್ಳು ಹೇಳಿದರೆ ಆಕೆಗೆ ಅದು ಗೊತ್ತಾಗುವುದಿಲ್ಲ ಎನ್ನುವ ತರ್ಕ ಎರಡನೆಯದು ಹೆತ್ತವರ ಮನಸ್ಸನ್ನು ಓದಬಲ್ಲ ಸಾಮರ್ಥ್ಯ ಹಾಗೂ ತನ್ನ ಮುಖದಲ್ಲಿ ಮುಗ್ಧತೆಯನ್ನು ತೋರಿ ಧ್ವನಿಯಲ್ಲಿ ಜೇನಿನ ಮಾಧುರ್ಯವನ್ನು ತುಂಬುವ ಸಾಮರ್ಥ್ಯ ಈ ಕೌಶಲವು ಆರ್ಟಿಸಂ ಮತ್ತು ಎ ಡಿ ಎಚ್ ಡಿಯಂಥ ಬೌದ್ಧಿಕ ನ್ಯೂನತೆಗಳಿರುವ ಮಕ್ಕಳಲ್ಲಿ ಇರುವುದಿಲ್ಲ ಉಳಿದ ಎಲ್ಲ ಮಕ್ಕಳಲ್ಲೂ ಇರುತ್ತವೆ ಮಕ್ಕಳು ಸುಳ್ಳನ್ನು ಹೇಳಿದ ಕೂಡಲೇ ನಾವು ಬೈಯುತ್ತೇವೆ ಇಲ್ಲವೇ ಹೊಡೆಯುತ್ತೇವೆ ಮಕ್ಕಳು ಸುಳ್ಳನ್ನು ಹೇಳುತ್ತಿದ್ದಾರೆ ಎಂದು ಗೊತ್ತಾಗುತ್ತಿರುವಂತೆಯೇ ನಾವು ತಕ್ಷಣ ಪ್ರತಿಕ್ರಿಯೆಯನ್ನು ತೋರದಿರುವುದು ಒಳ್ಳೆಯದು ಬದಲಿಗೆ ಸುಳ್ಳು ಹೇಳುವಂತಹ ಸ್ಥಿತಿ ಅವನಿಗೆ ಯಾಕೆ ಬಂತು ಎಂದು ಮಗುವಿನ ಸ್ಥಾನದಲ್ಲಿ ನಿಂತು ಯೋಚಿಸುವುದು ಒಳ್ಳೆಯದು ಆ ನಂತರ ಮಗುವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತಿಳಿ ಹೇಳುವುದು ಮಕ್ಕಳನ್ನು ತಿದ್ದುವ ಸರಿಯಾದ ವಿಧಾನ ಮಕ್ಕಳ ಲಾಲನೆ ಪಾಲನೆಯಲ್ಲಿ ಹೆತ್ತವರು ಮತ್ತಷ್ಟು ಜಾಗೃತರಾಗಬೇಕಾಗುತ್ತದೆ ನಾವು ಸುಳ್ಳನ್ನು ಹೇಳುವಾಗ ಪ್ರಧಾನವಾಗಿ ನಮ್ಮ ಮಿದುಳಿನ ಮೂರು ಭಾಗಗಳು ಜಾಗೃತವಾಗಿರುತ್ತವೆ ಮೊದಲನೆಯದು ಲಲಾಟಹಾಲೆ ಅಥವಾ ಫ್ರಾಂಟಲ್ಲೋ ಇದು ಸತ್ಯವನ್ನು ಮೆಟ್ಟಿ ಸುಳ್ಳನ್ನು ನೇಯುತ್ತದೆ ಎರಡನೆಯದು ಲಿಂಬಿಕ್ ವ್ಯವಸ್ಥೆಯ ಅಮಿಗ್ಡಲ ಎನ್ನುವ ಭಾಗ ಇಲ್ಲಿ ಸತ್ಯವನ್ನು ಹೇಳಿದರೆ ಅವಮಾನವಾಗುತ್ತದೆ ಹೊಡೆತ ಬೀಳುತ್ತದೆ ಎನ್ನುವ ಆತಂಕ ತುಂಬಿರುತ್ತದೆ ಮೂರನೆಯ ಭಾಗವು ನಮ್ಮ ಕಪೋಲ ಹಾಲೆ ಅಥವಾ ಟೆಂಪೊರಲ್ ಲೋಬ್ ಇದು ಹಳೆಯ ನೆನಪುಗಳನ್ನು ಜಾಗೃತಗೊಳಿಸಿ ತಪ್ಪುಗಳಾಗದಂತೆ ಎಚ್ಚರ ವಹಿಸಿ ನಮ್ಮ ವರ್ತನೆಯನ್ನು ನಿಯಂತ್ರಿಸುತ್ತದೆ ಈ ಕಪೋಲ ಹಾಲೆಯು ಸುಳ್ಳನ್ನು ಪತ್ತೆ ಹಚ್ಚುವ ಲೈ ಡಿಟೆಕ್ಟರ್ ಯಂತ್ರವನ್ನು ಬೇಸ್ತು ಬೀಳಿಸುವಷ್ಟು ಸಹಜತೆಯನ್ನು ತೋರಬಲ್ಲದು ಹಾಗಾಗಿ ನ್ಯಾಯಾಲಯವು ಲೈ ಡಿಟೆಕ್ಟರ್ ವರದಿಯನ್ನ ಸಾಕ್ಷ್ಯವೆಂದು ಪರಿಗಣಿಸುವುದಿಲ್ಲ ವಿದ್ಯುನ್ಮಾನ ಮಾಧ್ಯಮಗಳು ಸುಳ್ಳನ್ನ ಪದೇ ಪದೇ ಹೇಳುವ ಅವಕಾಶವನ್ನ ಒದಗಿಸಿವೆ ಗಂಡಸರು ಹೆಂಗಸರಿಗಿಂತ ಎಂಟು ಪಟ್ಟು ಹೆಚ್ಚು ಸುಳ್ಳನ್ನ ಹೇಳುವುದು ಸತ್ಯ ಹಾಗೆಯೇ ಅಂತರ್ಮುಖಿಗಳಿಗಿಂತ ಬಾಹ್ಯಾಮುಖಿಗಳು ಹೆಚ್ಚು ಸುಳ್ಳನ್ನ ಹೇಳುತ್ತಾರೆ ಗಂಡ ಹೆಂಡತಿಯರು ನಡೆಸುವ ಹತ್ತು ವಿಚಾರಗಳಲ್ಲಿ ಒದ್ದಾದರೂ ಸುಳ್ಳು ಇದ್ದೇ ಇರುತ್ತದೆ ಹಾಗಾಗಿ ಅಪ್ರಿಯವಾದ ಸತ್ಯವನ್ನ ಹೇಳದೆ ಸುಳ್ಳನ್ನೂ ಹೇಳದೆ ಬದುಕನ್ನು ನಡೆಸುವುದು ದಂಪತಿಗಳಿಗೆ ನಿಜಕ್ಕೂ ಒಂದು ಸವಾಲೇ ಆಗಿದೆ ನಿತ್ಯ ವಿಜ್ಞಾನ ಕೇಳಿದಿರಿ ಪ್ರಸ್ತುತಿ ಡಾಕ್ಟರ್ ನ ಸೋಮೇಶ್ವರ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನಾಡಿನ ಮನೆ ಮನೆಗಳಿಗೆ ತಲುಪಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ ನಿರ್ಮಾಣ ಸುಮಂಗಲ ಎಸ್ ಎಸ್ಮುಮ್ಮಿಗಟ್ಟಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು